ಸರಳೀಕರಣವಾಗಿ ಮಾರ್ಪಾಡಾಗಿರುವಂತಹ ದಿನಗಳನ್ನ ನಾವು ಕೂಡ ನೋಡಿದ್ವಿ. ನಾವೆಲ್ಲರೂ ಕೂಡ ಅದೇ ನಿಟ್ಟಲ್ಲಿ ಬದುಕ್ತಾ ಇದ್ದೀವಿ. ಫೋನ್ ಪೇ ಆಗಿರೋ, ಗೂಗಲ್ ಪೇ ಆಗಿರೋ, ಮತ್ತೊಂದಾಗಿರ್ಬೋದು, ಕೆಲವೊಂದಷ್ಟು ವ್ಯವಹಾರಗಳನ್ನ ಡಿಜಿಟಲೀಕರಣವಾಗಿ ಮಾಡ್ತಾ ಇದೀವಿ. ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಈ ವಿಚಾರ ಈಗ ದೇವಸ್ಥಾನಗಳಿಗೂ ಬಂದ್ಬಿಟ್ಟಿದೆ. ಗಮನಿಸಿ, ದೇವಸ್ಥಾನ ಕೂಡ ಬಂದಿರುವಂತದ್ದು. ತುಮಕೂರಿನ ಸಮೀಪ ಇರುವಂತಹ ದೇವರಾಯನ ದುರ್ಗದ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ ಏನಿದೆ, ಈ ದೇವಾಲಯದಲ್ಲಿ ಈಗ ಸಂಪೂರ್ಣವಾಗಿ ಡಿಜಿಟಲೀಕರಣ ಮಾಡ್ತಾ ಇದ್ದಾರೆ. ಯಾರಾದರೂ ಭಕ್ತಾದಿಗಳ ಮುಂದೆ ಏನಾದರೂ ನೀವು ಅಲ್ಲಿ ಹೋಗಿ ನತ್ರ ದೇವರಿಗೆ ಏನಾದರೂ ಕಾಣಿಕೆ ಕೊಡಲಿಕ್ಕೆ ಹತ್ರ ಚೇಂಜ್ ಇಲ್ಲ, ಚೇಂಜ್ ಬೇಕು ಅಂತ ಪರದಾಡೋ ಪರಿಸ್ಥಿತಿನೇ ಇಲ್ಲ. ಯಾಕೆ ಗೊತ್ತಾ? ಎಸ್, ಇದ್ರ ಬಗ್ಗೆ ಒಂದು ಸಂಪೂರ್ಣವಾಗಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಬನ್ನಿ. ಎಸ್, ಮೋದಿಯ ಡಿಜಿಟಲೀಕರಣ ಚಾಲ್ತಿಗೊಳಿಸಿದಂತಹ ತುಮಕೂರಿನ ಈ ಒಂದು ದೇವಾಲಯ ರಾಜ್ಯದಲ್ಲೇ ಇದು ಮೊದಲ ಬಾರಿಗೆ. ಪ್ರಧಾನಿ ಮೋದಿಯವರು ಏನು ಕನಸು ಕಂಡಿದ್ರು, ಆ ಕನಸು ಇವಾಗ ನನಸಾಗ್ತಾ ಇದೆ. ಅದು ದೇವಾಲಯಗಳ ಮುಖಾಂತರ ಅಂದ್ರೆ ತಪ್ಪಾಗಲಾರದು. ದೇವರಾಯನ ದುರ್ಗದಲ್ಲಿರುವಂತಹ ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನದಲ್ಲಿ ಈ ಡಿಜಿಟಲೀಕರಣ ವ್ಯವಸ್ಥೆಯನ್ನ ಜಾರಿ ಮಾಡಲಾಗಿದೆ. ಯಾವ ರೀತಿ ವ್ಯವಸ್ಥೆ ಹಾಗಾದ್ರೆ, ಎಸ್, ದೇವಸ್ಥಾನದಲ್ಲಿ ಈ ಕಾಣಿಕೆ ಹುಂಡಿಯನ್ನ ಮೊದಲ ಬಾರಿಗೆ ಇಲ್ಲಿ ಚಾಲ್ತಿ ಮಾಡಲಾಗಿರುವಂತದ್ದು. ಇನ್ನು ದೇವರಾಯನ ದುರ್ಗದ ಹೆಸರಾಂತ ಇತಿಹಾಸ ಪ್ರಸಿದ್ಧವಾದಂತಹ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಈ ಒಂದು ಹೊಸ ವಿನೂತನ ಪ್ರಯತ್ನವನ್ನ ಮಾಡಲಾಗಿದೆ. ಜನರೇಷನ್ ಬದಲಾದಂತೆ ದೇವಸ್ಥಾನದಲ್ಲಿ ಈ ಬದಲಾವಣೆಗಳಾಗ್ತಾ ಇದೆ. ಜನರು ಕೂಡ ಬದಲಾಗ್ತಾ ಇದ್ದಾರೆ. ಫುಲ್ ಚೇಂಜ್. ಇನ್ನು ಮುಂದೆ ಯಾರು ಕೂಡ ಹೋಗಿ ದೇವಸ್ಥಾನಕ್ಕೆ ಹೋಗಿ ನನ್ನ ಕಡೆಯಿಂದ ಕಾಣಿಕೆ ಹಾಕಬೇಕು, ಸೊ ಹಾಗಾಗಿ ನನ್ನ ಹತ್ರ ಚೇಂಜ್ ಇಲ್ಲ ಅನ್ನೋ ಪರದಾಟ ನಡೆಸಂಗೇ ಇಲ್ಲ. ನೋಡಿ, ಮೋದಿಯ ಕ್ಯಾಶ್ಲೆಸ್ ಕನಸು ಏನಿತ್ತು, ಈಗ ತುಮಕೂರಿನ ಈ ಒಂದು ದೇವರಾಯನ ದುರ್ಗದ ದೇವಸ್ಥಾನದ ಮುಖಾಂತರ ನನಸು ಮಾಡಲಾಗ್ತಾ ಇದೆ. ಕಾಣಿಕೆಯ ಹುಂಡಿಯ ಜೊತೆಗೆ ಈ ಸ್ಕ್ಯಾನಿಂಗ್ ಅನ್ನು ಕೂಡ ಅಲ್ಲಿ ಇಡಲಾಗಿರುವಂಥದ್ದು. ಜೊತೆಗೆ ಸ್ವೈಪಿಂಗ್ ಕೂಡ ಇದೆ. ನೀವು ಸ್ವೈಪ್ ಮಾಡಿ ಕೂಡ ನೀವು ಹಣವನ್ನು ಅಲ್ಲಿ ದೇವರ ಹುಂಡಿಗೆ ನೀವು ನೀಡಬಹುದು. ಎಲ್ಲ ಸೌಲಭ್ಯಗಳನ್ನು ಆಡಳಿತ ಕಲ್ಪಿಸಿದೆ. ಅಲ್ಲಿ ದೇವಾಲಯಗಳ ಪಡಸಾಲೆಗೂ ಕೂಡ ಈ ಒಂದು ಏನು ಡಿಜಿಟಲೀಕರಣ ಏನಿದೆ ಇದು ಪಸರಿಸಿದೆ ಅಂತಂದ್ರೆ ನಿಜಕ್ಕೂ ತಪ್ಪಾಗಲಾರದು. ಯೂಶಲಿ ನಾವೆಲ್ಲರೂ ಕೂಡ ಫೋನ್ ಪೇ, ಗೂಗಲ್ ಪೇ ಇವೆಲ್ಲವನ್ನು ನೋಡಿರ್ತೀವಿ. ಈಗ ದೇವಸ್ಥಾನಗಳು ಕೂಡ ಅಷ್ಟೇ, ಒಂದು ಫೋನ್ ಪೇ, ಗೂಗಲ್ ಪೇ ಅಥವಾ ಬೇರೆ UPI ID ಏನಿದೆ ಅದರಿಂದ ನೀವು ಟ್ರಾನ್ಸಾಕ್ಷನ್ ಮಾಡಬಹುದು. ಅಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೊತೆಗೆ ಈ ಎಲ್ಲ ವಿಚಾರಗಳನ್ನ ಹುಂಡಿಗೆ ಕೆಲವು ಸಲ ಭಕ್ತರು ದುಡ್ಡು ಹಾಕ್ಬೇಕು, ಅವ್ರ ಹತ್ರ ಚೇಂಜ್ ಇರಲ್ಲ, ಪರದಾಡಬೇಕು, ಇವೆಲ್ಲ ವ್ಯವಸ್ಥೆನ ಪರದಾಡುವಂತ ಪರದಾಟನೇ ಬೇಡ. ಇನ್ ಮುಂದೆ ಆರಾಮಾಗಿ ನಿಮ್ಮ ಹತ್ರ ಎಷ್ಟಿದೆ, ಎಷ್ಟು ಬೇಕಾದ್ರೆ ಮನಸ್ಸು ಹೆಚ್ಚು ನಿಮ್ಗೆ ಆಗಿದಷ್ಟು ನೀವು ಅಲ್ಲಿ ಹೋಗಿ ಗಮನಿಸ್ಬೋದು. ಇದೇ ದೇವಸ್ಥಾನ ಅದು. ಸೊ ಅಲ್ಲಿ ಹೋಗಿ ನೀವು ಸ್ಕ್ಯಾನ್ ಮಾಡಿದ್ರೆ ನೀವು ಎಷ್ಟು ಬೇಕಾದರೂ ಅಮೌಂಟ್ ಹಾಕ್ಬೋದು. ಇದೆಲ್ಲ ವಿಚಾರವಾಗಿ ST ಸುನೀಲ್ ಕುಮಾರ್ ಅವರು ಅಮೋಕ್ TVಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿ ಇವರು, ST ಸುನೀಲ್ ಅವರು. ಸೊ ನೋಡಿ, ಏನು ಡಿಜಿಟಲೀಕರಣ ಮಾಡಬೇಕು ಅನ್ನೋ ಒಂದು ಆಸೆ ಏನಿತ್ತು ನರೇಂದ್ರ ಮೋದಿ ಅವರದು, ಈ ಎಲ್ಲ ಆಸೆಗಳು ಎಲ್ಲ ಒಂದ್ ಕಡೆ ಈ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ನೋಡ್ತಾ ಇದ್ವಿ, ದಿನನಿತ್ಯ ನಾವು ಮಾಡುವಂತಹ ವ್ಯವಹಾರಗಳಲ್ಲಿ ನೋಡ್ತಾ ಇದ್ವಿ, ಊಟ ತಿಂಡಿ ಮಾಡ್ಲಿಕ್ಕೂ ಕೂಡ ನಾವು ಬಳಸ್ತಾ ಇದ್ವಿ. ಈಗ ದೇವಸ್ಥಾನಗಳು ಕೂಡ ಬಂದ್ಬಿಡ್ತು. ಅದರ ವಿಚಾರವಾಗಿ ತುಮಕೂರಿನ ಹೆಸರಾಂತ ದೇವಾಲಯ ಸಾಕ್ಷಿಯಾಗಿರುವಂತದ್ದು, ಇದ್ರ ಬಗ್ಗೆ ಅವರು ಕೂಡ ಮಾತನಾಡಿದ್ರೆ ಸುನೀಲ್ ಅವರು. ನೋಡೋದು ಏನ್ ಮಾತನಾಡಿದ್ರು. ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯದ ಇವು ಆಗಿದೆ. ದೇವಾಲಯದಲ್ಲಿ ಏನಾಗಿದೆ, ಬೆಟ್ಟದಲ್ಲಿರೋ ಪ್ರದೇಶ ಆಗಿದ್ದರಿಂದ ಇಲ್ಲಿ ಹೊರಭಾಗದಿಂದ ಎಸ್ಪೆಷಲಿ ಬೆಂಗಳೂರು ಮೈಸೂರು ಭಾಗದಿಂದ ತುಂಬ ಜನ ಬರ್ತಾರೆ. ಇಲ್ಲಿ ಏನಾಗಿದೆ ವ್ಯವಸ್ಥೆ, ಹುಂಡಿ ವ್ಯವಸ್ಥೆ ಆಗಿದೆ. ಹುಂಡಿ ವ್ಯವಸ್ಥೆ ಇರುತ್ತೆ. ಹುಂಡಿ ವ್ಯವಸ್ಥೆ ಜೊತೆಗೆ ಏನಾಗಿದೆ, ನಾವು ಈಗೆಲ್ಲ ಕೆಲವ್ರ ಹತ್ರ ಅಮೌಂಟ್ ತೊಗೊಂಡು ಓಡಾಡೋದು ಯಾರು ಕೂಡ. ಸೊ ಹಾಗಾಗಿ ಏನು ಮಾಡಿದ್ವಿ, ನಮ್ಮಲ್ಲಿ ಸ್ವೈಪಿಂಗ್ ಮಿಷಿನ್ ಮತ್ತು ಡಿಜಿಟಲ್ ವ್ಯವಸ್ಥೆ, ಇದು ಸ್ಕ್ಯಾನರ್ ಇಟ್ಟಿದ್ವಿ ಟೆಂಪಲ್, ಅದೇ ಪ್ರತ್ಯೇಕ ಅಕೌಂಟ್ ಮಾಡಿಬಿಟ್ಟು ಸ್ಕ್ಯಾನರ್ ಇಟ್ಟಿದ್ವಿ. ಈ ಭಕ್ತಾದಿಗಳು ನೇರವಾಗಿ ಹಣ ಕೊಡೋಕ್ಕಾಗಲ್ಲ, ಹಾಗಾಗಿ ಸ್ಕ್ಯಾನರ್ ಮಾಡಿಬಿಟ್ಟು ಫೋನ್ಪೇ ಅಥವಾ UPI ಕೋಡ್ ಬಳಸ್ಬಿಟ್ಟು ದುಡ್ಡನ್ನು ಈ ಡಿಜಿಟಲ್ ಮೂಲಕ ಹಣ ಪಾವತಿ ಮಾಡ್ಬೋದು ಅನ್ನೋ ವ್ಯವಸ್ಥೆ ಮಾಡಿದ್ವಿ. ಮತ್ತು ಕೋವಿಡ್ 4ನೇ ಅಲೆ ಶುರುವಾಗಿದೆ ಅಂತ ಕೇಳ್ಕೊಂಡಿದ್ದೀನಿ.
ಎಸ್ ಅವ್ರು ಮಾತನಾಡಿದ್ರು ಕೂಡ ಕೇಳಿಸ್ಕೊಂಡ್ರಿ. ಇವಾಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಜೇಂದ್ರ, ನೋಡಿ, ನರೇಂದ್ರ ಮೋದಿ ಅವರು ಕನಸು ಕಂಡಿದ್ರು ಇಡೀ ದೇಶವನ್ನ ಒಂದು ಡಿಜಿಟಲೀಕರಣ ಮಾಡಬೇಕು, ಎಲ್ಲರೂ ಕೂಡ ಬದಲಾವಣೆ ಆಗ್ಬೇಕು ಅಂತ. ಕೆಲವೊಂದ್ ಕಡೆ ನಾವು ದಿನನಿತ್ಯದ ವ್ಯವಹಾರಗಳಲ್ಲಿ ಇವೆಲ್ಲವನ್ನು ಕೂಡ ಬಳಕೆ ಮಾಡ್ತಾ ಇದ್ವಿ, ನಾವು ಕೂಡ ಆ ಡಿಜಿಟಲೀಕರಣಕ್ಕೆ ಎಲ್ಲ ಒಗ್ಕೊಂಡಿದ್ವಿ. ಈಗ ದೇವಸ್ಥಾನಗಳು ಕೂಡ ಹೊರತಾಗಿಲ್ಲ ಅನ್ನೋ ಮಾತು ಇವಾಗ ಈ ತುಮಕೂರಿನ ಹೆಸರಾಂತ ದೇವರಾಯನ ದುರ್ಗದ ದೇವಾಲಯದಿಂದ ಸಾಕ್ಷಿಯಾಗಿದೆ. ಹಾಗಾದ್ರೆ ಏನಿದೆ ಹೆಚ್ಚಿನ ಮಾಹಿತಿ? ಯಶರಾಜ್, ಇದು ನರೇಂದ್ರ ಮೋದಿ ಅವರ ಕನಸು ಮಾತ್ರವಲ್ಲ, ಭಾರತದ 130 ಕೋಟಿ ಜನರ ಕನಸಾಗಿರುತ್ತದೆ. ಏಕೆಂದ್ರೆ ಭಾರತ ಆಧುನಿಕತೆಯಲ್ಲಿ ಮುಂದುವರಿಬೇಕು, ಎಲ್ಲಾ ದೇಶಕ್ಕಿಂತ ಹೆಚ್ಚಿನದಾಗಿ ನಮ್ಮಲ್ಲಿ ಡಿಜಿಟಲೀಕರಣ ಮುಂದುವರಿಬೇಕು ಅನ್ನೋ ಒಂದು ಕಾರಣ ಎಲ್ಲರ ಒಂದು ಮನತಾಪದ ಆಸೆಯಾಗಿತ್ತು. ಅದು ಈಗ ನರೇಂದ್ರ ಮೋದಿಯವರ ಕಾಲದಲ್ಲಿ ಇನ್ನೂ ಹೆಚ್ಚಿನದಾಗಿ ಚುರುಕುಗೊಳಿಸ್ತಾ ಇರುವಂತದ್ದು ನಮ್ಗೆ ಬಹಳ ಸಂತೋಷ ಆಗ್ತಾ ಇರುವಂತದ್ದು. ಏಕೆಂದ್ರೆ ಎಲ್ಲದಕ್ಕೂ ಕೂಡ ಹಣವೇ ಸಂಪನ್ಮೂಲ ಆಗಿತ್ತು, ಹಣ ಇಲ್ಲದಲೇ ಇದ್ರೆ ಜೀವನವೇ ನಡೆಯಲ್ಲ, ನಮ್ಮ ಕೈಯಲ್ಲಿ ಕ್ಯಾಶ್ ಇರಲೇಬೇಕಾಗಿತ್ತು, ಆ ಒಂದು ಎಲ್ಲಾ ಸೌಲಭ್ಯಗಳನ್ನ ಪಡೆದುಕೊಳ್ಳುವಲ್ಲಿ ನಮ್ಗೆ ಕ್ಯಾಶ್ ಬೇಕೇ ಬೇಕಾಗಿತ್ತು. ಯಾವುದೇ ಒಂದು ಹಣ್ಣಿನ ಅಂಗಡಿಗೆ ಹೋಗ್ಲಿ, ಯಾವುದೇ ಒಂದು ಬಟ್ಟೆ ಅಂಗಡಿಗೆ ಹೋಗ್ಲಿ, ಎಲ್ಲಾದ್ರೂ ಹೋಗ್ಲಿ ಒಂದು ಕ್ಯಾಶ್ ಅನ್ನ ಜೋಬ್ನಲ್ಲಿ ಇಟ್ಕೊಂಡು ಹೋಗ್ಬೇಕಾಯ್ತು. ಆದ್ರೆ ಈಗ ಯಾವುದೇ ಫುಟ್ಪಾತ್ ಅಂಗಡಿಗಳಿಂದ ಹಿಡಿದು ಯಾವುದೇ ಒಂದು ಮಾಮೂಲಿ ಟೀ ಅಂಗಡಿಯಿಂದ ಹಿಡಿದು ಎಲ್ಲಾ ಅಂಗಡಿಗಳ ಎಲ್ಲಾ ಒಂದು ದೇವಸ್ಥಾನಗಳಲ್ಲಿ ಈ ರೀತಿಯಾದಂತಹ ಸವಲತ್ತು ಕೊಡುವಲ್ಲಿ ಈ ಒಂದು ಸರ್ಕಾರ ಮುಂದಾಗ್ತಾ ಇರುವಂತದ್ದು ಜನರಿಗೆ ಬಹಳ ಅನುಕೂಲ ಆಗ್ತಾ ಇರುವಂತಹ ಒಂದು ಸನ್ನಿವೇಶ ಅಂತಾನೆ ಹೇಳ್ಬೋದು. ನೋಡಿ, ಈಗ ಒಂದ್ ನಿಮಿಷ, ಏನಂದ್ರೆ ಈ ರೀತಿಯಾದಂತಹ ಒಂದ್ ಐಡಿಯಾ ಹೆಂಗ್ ಮಂತ್ರಿಯವರಿಗೆ ಈ ತರ ಮಾಡಿದ್ರೆ ಜನರಿಗೂ ಉಪಯೋಗ ಆಗುತ್ತೆ, ಜೊತೆಗೆ ಆ ಒಂದು ಕನಸಿಗೂ ನಾವು ಒಂದ್ ಸಪೋರ್ಟ್ ಮಾಡ್ದಂಗ ಆಗುತ್ತೆ ಅಂತ ಹೆಂಗ್ ಅನಿಸ್ತಂತೆ ಅವ್ರಿಗೆ? ಈಗ ದೇವಸ್ಥಾನಕ್ಕೆ ಅಂದ್ರೆ ಅದರಲ್ಲೂ ಕೂಡ ನಮ್ಮ ತುಮಕೂರಿನ ಸುಪ್ರಸಿದ್ಧ ದೇವರಾಯನ ದುರ್ಗದ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳು, ಅಂದ್ರೆ ಲಕ್ಷಾಂತರ ಭಕ್ತಾದಿಗಳು ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲಾ ಭಕ್ತಾದಿಗಳು ಕೂಡ ಕ್ಯಾಶ್ನೇ ತಂದು ಅಲ್ಲಿ ಉಂಡಿಗೆ ಹಾಕೋದಾಗಿರ್ಬೋದು ಅಥವಾ ಕಾಣಿಕೆ ರುತ್ತರ್ ಕೊಡೋದಾಗಿರ್ಬೋದು ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಈಗಾಗಲೇ ಧರ್ಮಸ್ಥಳ ನೀವು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನೋಡೋದಾಗಿ ಪ್ರತಿಯೊಂದರಲ್ಲೂ ಕೂಡ ಅಪ್ಡೇಟ್ ಆಗಿದೆ, ಅಂದ್ರೆ ಡಿಜಿಟಲೀಕರಣ ಆಗಿರುವಂತದ್ದು. ಅಲ್ಲಿ ಫೋನ್ ಪೇ, ಗೂಗಲ್ ಪೇ ಪ್ರಸಾದಕ್ಕೂ ಕೂಡ ಇರುವಂತ ಒಂದು ಸೌಲಭ್ಯ ಒದಗಿಸಿಕೊಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಈ ಒಂದು ದೇವಸ್ಥಾನ ಈಗ ಮಾದರಿ ಆಗಿದೆ. ಪ್ರತಿಯೊಂದು ದೇವಸ್ಥಾನವೂ ಕೂಡ ಇನ್ನೇನು ಕೆಲವೇ ತಿಂಗಳಲ್ಲಿ ಎಲ್ಲಾ ದೇವಸ್ಥಾನಗಳು ಈ ಸೌಲಭ್ಯ ದೊರೆಸುವಲ್ಲಿ ಸರ್ಕಾರವು ಕೂಡ ಬದ್ಧ ಆಗ್ತಾ ಇರುವಂತದ್ದು. ಯಶರಾಜ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಗಜೇಂದ್ರ. ಎಸ್, ಕ್ಯಾಶ್ಲೆಸ್ ವ್ಯವಹಾರವನ್ನ ಮಾಡಬೇಕು ಈ ಒಂದು ಕನಸು ಏನಿತ್ತು, ಯೋಜನೆ ಏನಿತ್ತು, ಎಲ್ಲ ಒಂದ್ ಕಡೆ ಈಗ ಎಲ್ಲಾ ಕಡೆಯಿಂದ ಕೂಡ ಸಹಕಾರ ಬರೆಯುವ ನಿರೀಕ್ಷೆ ಈ ದೇವಸ್ಥಾನಗಳಿಂದ ಈಗ ಶುರುವಾಗ್ತಿರುವಂತ ರೀತಿ ಕಾಣಿಸ್ತಾ ಇದೆ.